ಹಾಗೂ ನಮ್ಮ ಕ್ಷೇತ್ರದ ಧ್ವನಿ ಇಲ್ಲದ ಸಮುದಾಯಗಳ ಪ್ರತಿನಿಧಿಯಾಗಿ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಸಹಕಾರಿಗಳ ಆಶೀರ್ವಾದದಿಂದ ಸಚಿವ ಸ್ಥಾನ ದೊರೆತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಳ ಸಮುದಾಯದಿಂದ ಬಂದವರಿಗೆ ಬಹಳ ಕಷ್ಟ. ಆದ್ರೆ ಅಂತಹ ಕಷ್ಟಕರವಾದಂತಹ ಒಂದು ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ, ಸ್ನೇಹಿತರುಗಳ ಆಶೀರ್ವಾದದಿಂದ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರ ಆಶೀರ್ವಾದದಿಂದ ಈ ದಿವಸ ನನಗೆ ಈ ಒಂದು ಸ್ಥಾನಮಾನ ದೊರೆತಿದೆ ಅಂತೇಳಿ ನಾನಾದರೂ ಕೂಡ ವಿನಮ್ರವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ, ನನ್ನ ಜಾತಿ ಯಾವುದಪ್ಪ ಅಂದ್ರೆ ಬಡವರ ಜಾತಿ ಅನಿಸ್ತದೆ. ನನ್ನ ಪಕ್ಷ ಯಾವುದಪ್ಪ ಅಂದ್ರೆ ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅದೇ ನನ್ನ ಪಕ್ಷ ಅಂತಲೂ ಕೂಡ ನಾನು ಹೇಳಿದ್ದೇನೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇದೊಂದೇ ಬಡವರ ಪರವಾಗಿ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು, ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಮತ್ತೆ ಈ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಬಡ ಸಮುದಾಯ ಇರಲಿ, ಮುಂದುವರೆದ ಸಮುದಾಯ ಇರಲಿ, ಎಲ್ಲರನ್ನೂ ಕೂಡ ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾನು ಈಗ ಸರ್ಕಾರದ ಭಾಗವಾಗಿರೋದ್ರಿಂದ ಮೊದಲು ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಯಾಕಪ್ಪ ಚಂದ್ರಮಾಡಿ ನಂತರ ಸತ್ಯ ಹೇಳ್ಬೇಕು, ಅಸತ್ಯ ಹೇಳ್ಬೇಕು ಸತ್ಯ. ಅದಕ್ಕೋಸ್ಕರ ಅಧಿಕೃತ ಆಗುತ್ತೆ ಅಂತ ವಿಶ್ವಾಸ ಇದೆ. ಗೌರ್ನರ್ ಸಹಿ ಆಗಿ ಆ ಡಿ ಪಿ ಆರ್ ಬಂದು ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಅದು ಅಧಿಕೃತ, ಅಲ್ಲಿವರೆಗೂ ಅಧಿಕೃತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಶ್ವಾಸ ಅಂತೂ ಇದೆ. ಅದು ಜನರ ಒಂದು ನಿರೀಕ್ಷೆ ಆಗಿದೆ. ನಾನು ಮೊದಲಿಂದನೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ನಾನು ಮುಂದೆ ಚುನಾವಣೆ ನಿಲ್ಲಲಿಲ್ಲ, ಇದು ಕಡೆ ಚುನಾವಣೆ ನನಗೆ ಮೊನ್ನೆ ನಿಂತಿರ್ತದೆ. ಆದ್ರಿಂದ ನಮ್ಮ ಜೀವಮಾನದ ಒಂದು ಆಕಾಂಕ್ಷೆ ಒಂದು ಮಂತ್ರಿ ಆಗಬೇಕಪ್ಪ, ಹಾಗೆ ರಾಜಕೀಯದಿಂದ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತಕ್ಕಂಥ ಆಸೆ ಎಲ್ಲರೂ ಇರ್ತದೆ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದು ಒಂದು ಆಸೆ, ಅದೇ ರೀತಿ ನಾನು ಕೂಡ ಹೊಂದಿದ್ದೆ. ಸಹಕಾರಿ ಖಾತೆ ತೊರಕುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ, ಹೌದಲ್ವಾ? ಆಮೇಲಿಂದ ನೋಡಪ್ಪ ಇದನ್ನ ಯಾರು ಹಾಕಕ್ ಹೋಗ್ಬೇಡಿ, ನಮ್ಮನ್ನ ಏನಾರ ಅವು ಇವು ಕೇಳಿ ಏನಾರ ಏಳಿಸ್ಬಿಟ್ಟು ಮೊದಲೆಲ್ಲ ಮಾಡ್ತಾ ಇದ್ದಾಗ ಮಾಡ್ಕೋಬೇಡಿ. ಗ್ಯಾರಂಟಿ, ಐದು ಗ್ಯಾರಂಟಿಗಳನ್ನ ಏನ್ ನಾವು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಯನ್ನ ನಾವು ನಿಜಕ್ಕೂ ಕೂಡ ಕಾರ್ಯಗತ ಮಾಡೇ ತೀರ್ತೇವೆ. ಆದ್ರಿಂದ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. 50,000 ಕೋಟಿ ಆಗ್ಲಿ, 60,000 ಕೋಟಿ ಆಗ್ಲಿ, ಅದಾಗಲೇ ನಿನ್ನೆ ದಿವಸ ಇನ್ಫಾರ್ಮಲ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ಅದನ್ನ ಜಾರಿ ಮಾಡೇ ತೀರ್ತೇವೆ. ಯಾವತ್ತಿಂದ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡ್ತಕ್ಕಂಥದ್ದಕ್ಕೆ ಈಗ 2,000 ರೂಪಾಯಿ ನಾವು ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಡ್ತೀವಿ. ಈಗ ಆ ಹೆಣ್ಮಕ್ಳು ಯಾರ್ಯಾರು ಅರ್ಹತೆ ಬರ್ತಾರೆ ಅವ್ರಿಗೆ ಈಗಾಗಲೇ 1,200 ರೂಪಾಯಿಗೂ ಪೆನ್ಷನ್ ಕೂಡ ಕೆಲವು ಜನಕ್ಕೆ ಬರ್ತಾ ಇತ್ತು. ಆಮೇಲೆ 2,000 ರೂಪಾಯಿಗೆ ಅರ್ಹತೆ ಇರೋರು ಯಾರ್ಯಾರಿದ್ದಾರೆ ಮನೆ ಯಜಮಾನಿ ಅವ್ರು ಯಾರಿದ್ದಾರೆ ಅಂತ ಗುರುತಿಸ್ಬೇಕು ಫಲಾನುಭವಿ. ಸುಮ್ಮನೆ ಊರಲ್ಲಿ ಹೋಗಿ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಮನೆ ಮನೆಗೆ ಅಂಚಕ್ಕೆಲ್ಲಿ ಎಲೆಕ್ಷನ್ ಅಲ್ಲ ಇದು. ಅದರಿಂದ ಅದೆಲ್ಲ ಯಾರು ಅರ್ಹರಿದ್ದಾರೆ, ಅರ್ಹರಿಗೆ ಈ ಒಂದು ಸೌಲಭ್ಯಗಳು ದೊರಕಬೇಕೇ ಹೊರತು ಅರ್ಹರ ಹೆಸರಿನಲ್ಲಿ ಬೇರೆಯವರು ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಆದಷ್ಟು ಜಾಗೃತ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ ಕಾರ್ಯಗತ ಮಾಡುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನುಮಾನ ಯಾರು ಇಟ್ಕೊಳ್ತಾರೆ? ಯಾರು ಕೊಟ್ಟಿರೋರು? ಕುಮಾರಸ್ವಾಮಿ ಅವ್ರ ಮಾತು ಎಲ್ಲ ನಂಬ್ತೀರ? ನಮ್ಗೆ ಇದಕ್ಕೆ ದೇಗಿಸ್ಬಿಡ್ತೀರ? ನಾವೇನೋ ಹೇಳ್ತೀವಿ. ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತ ಗೊತ್ತೋ ಇಲ್ವೋ ನಿಮ್ಗೆಲ್ಲ? ಅದರಿಂದ ನಾವು ವಚನ ಭ್ರಷ್ಟ ಆಗೋದಿಲ್ಲ. ಹೌದ್ರಿ, ಯಡಿಯೂರಪ್ಪನಿಗೆ ಅಧಿಕಾರ ಕೊಡ್ತೀನಿ ಅಂತ 20 ತಿಂಗಳು ಅಧಿಕಾರ ನಡೆಸ್ಕೊಂಡು ಆಮೇಲೆ ಬಾಂಡ್ ಪೇಪರ್ ರುಜು ಹಾಕಿದ್ದೆ ಯಾರು ಹೇಳಿದ್ರು?
ಯಾರು ಹೇಳಿದ್ರು ಅವ್ರ ಮಾತನಿಗೆ ನೀವು ದೊಡ್ಡ ಮಹತ್ವ ಕೊಟ್ಟು ಮಾತಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಮೊನ್ನೆ ಹೇಳಿರಲ್ಲ ಭಾಯ್, ಚುನಾವಣೆಗಿಂತ ಮುಂಚೆ ನಮ್ಮ ಸರ್ಕಾರ ನನ್ನ ಬರಲಿಲ್ಲ, ಸ್ಪಷ್ಟ ಬಹುಮತ ಬರಲಿಲ್ಲ, ನಮ್ಮ ಪಕ್ಷ ವಿಸರ್ಜನೆ ಮಾಡ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ವೋ? ಮೊದಲು ಅವ್ರು ಹೇಳಿದ ಮಾತನ್ನ ಜಾರಿ ಮಾಡಿ ಆಮೇಲೆ ಇನ್ನೊಬ್ಬರು ನೀವು ಹೇಳಿದ್ರು ಮಾಡಿ ಅಂತ ಕೇಳಿದ್ರು. ನಾನೇ ಮಾಡಿಲ್ಲ, ಇನ್ನೊಬ್ರು ಅವ್ರು ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಜನಗಳಿಗೆ ಕರೆ ಕೊಡೋದು ಇವೆಲ್ಲ ಇದೆಯಲ್ಲ, ಇದು ಬೇಜವಾಬ್ದಾರಿಯ ಮಾತುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಶೋಕ್ ಅವ್ರು ಅದಕ್ಕೂ ಹೇಳ್ತೀನಿ, ಅಶೋಕ್ಗೂ ಹೇಳ್ತೀನಿ. ಅಶೋಕ್ ಅವರು ಅವರ ಪರಮೋಚ್ಚ ನ್ಯಾಯಕ ಯಾರಪ್ಪ? ಮೋದಿ ಅವರು ಇದ್ರಿ. ಮೋದಿ ಏನು ಹೇಳಿದ್ರಪ್ಪ, ನಮ್ಮ ಸರ್ಕಾರ ಬಂದ ಕೂಡಲೇ 100 ದಿವಸದಲ್ಲಿ ನಿಮ್ಗೆಲ್ಲ 15 ಲಕ್ಷ ನಿಮ್ಮ ಮನೆ ಖಾತೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು 15 ರೂಪಾಯಿ ಕೊಟ್ಟವ್ರಿ? 9 ವರ್ಷ ಆಯ್ತು. ಅದರಿಂದ ಈ ರೀತಿ ಸುಳ್ಳು ಹೇಳೋದ್ರಿಂದ ನಾವು ಪಾಠ ಕಲಿತಕ್ಕಂಥ ಅವಶ್ಯಕತೆ ಏನಿಲ್ಲ. ನಾವೇನು ಹೇಳಿದ್ದೀವಿ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ಜಾರಿ ಮಾಡ್ತೇವೆ. ಜನರು ಅದನ್ನ ಸಮಾಧಾನವಾಗಿ ಇರಬೇಕು. ಜಾರಿ ಮಾಡುವಂಥ ಸಂದರ್ಭದಲ್ಲಿ ಅರ್ಹರಿಗೆ ಮಾತ್ರ ಸೌಲಭ್ಯಗಳು ದೊರಕಬೇಕೆ ಹೊರತು ನಾನು 2000 ಕೊಡು ಅಂತ ಹೇಳಿ ನಾನು 80 ರೂಪಾಯಿ ಕೊಟ್ಟು ತಗೊಂಡ್ರೆ ಏನಾಗ್ತದೆ? ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ, ಸಚಿವನಾಗಿ ಆ ಮಾತನ್ನ ಹೇಳ್ತಕ್ಕಂಥದ್ದು ಎಷ್ಟು ಸರಿನೋ ಸರಿ ಇಲ್ವೋ ಗೊತ್ತಿಲ್ಲ. ಬಡವರಿಗೆ ದೊರಕಬೇಕಾದಂಥ ಸೌಲಭ್ಯ ಬರಲಿದ್ದರೆ ಯಾರಾದರೂ ತೆಗೆದುಕೊಂಡ್ರೆ ಅದು ಆ ಸೌಲಭ್ಯ ಹಣ ಯಾವುದೇ ಅನುಕೂಲಗಳು ಸತ್ತ ಹೆಣದ ಮೇಲೆ ಅನ್ನ ತಿಂದಂಗೆ ನೀವೆಲ್ಲ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ಬಡವರಿಗೆ ದೊರಕುವಂಥ ಸೌಲಭ್ಯ ಬಡವರು ದೊರಕಬೇಕೆ ಹೊರತು ಬಲ್ಲಿಗರಿಗೆಲ್ಲ ದೊರಕೋದು. ನಾವು ಬಲ್ಲಿಗರಿಂದ ದೂರ ಇಟ್ಟು ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾಳ್ಮೆಯಿಂದ ಎಲ್ಲ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡ್ತೀವಿ. ಆ ಜನಗಳಿಗೆ ಮುಗ್ಧತೆ ಇರ್ತದೆ, ಆ ಮುಗ್ಧರನ್ನ ನಾವು ಎತ್ಕಡ್ತಕ್ಕಂಥ ಕೆಲಸ ನಾವುಗಳೇ ಮಾಡ್ತೀವಿ. ನಾವು ರಾಜಕಾರಣಿಗಳು ಅದು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿದ್ರು. ಬಟ್ ಇನ್ನೂರು ಯೂನಿಟ್ ಕರೆಂಟನ್ನು ನಾವು ಕೊಡ್ತೇವೆ ಅವ್ರಿಗೆ ಮುಖಕ್ಕಾಗಿ ಅಂತ ಹೇಳಿದ್ರು ಮಾಡೇ ತೀರ್ತಿ. ಅದಲ್ಲೇನು ಅನ್ಮಾರೆ ಇಟ್ಕೋಬೇಕು. ಈ ರೀತಿ ಜನರನ್ನ ಎತ್ಕಟ್ಟೋದು ಇದೆಲ್ಲ ಸರಿಯಾದಂಥ ಕ್ರಮ ಅಲ್ಲ. ಯಾಕಂದ್ರೆ ಅವರು ಎಲ್ಲ ಸರ್ಕಾರ ನಡೆಸಿದ್ದಾರೆ. ಸರ್ಕಾರ ನಡೆಸುವಂಥ ಕಾಲದಲ್ಲಿ ಅವರು ಸರ್ಕಾರದಲ್ಲಿ ಏನು ಆದೇಶ ಇವ್ರು ಬರೆದ್ರೂ ಕೂಡ ಸರ್ಕಾರಿ ಆದೇಶ ಆದಮೇಲೆ ಜಾರಿ ಬರೋದು ಅವೆಲ್ಲ ಗೊತ್ತಿರ್ತವೆ, ಸಭೆ ತಗೊಳ್ತವೆ. ಅದರಿಂದ ಯಾರು ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಯಾರು ಇಟ್ಕೋಬೇಕಾಗಿಲ್ಲ. ಒಂದೇ ಒಂದು ಏನಪ್ಪ ಅಂದ್ರೆ ಸ್ವಲ್ಪ ಸಮಯಾವಕಾಶ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸಮಯದ ಅವಕಾಶದ ಅಗತ್ಯತೆ ಇದೆ. ಅದು ಮಾತ್ರ ಅದು ನಿಧಾನ ಆಗಿದೆ ಅಂತ ಹೇಳಿ ಭಾವಿಸ್ಬೇಕು. ಮಾಡ್ತೀವಿ ಸ್ವಲ್ಪ. ಇನ್ನು ನಿನ್ನೆ ನಾನು ಪ್ರಮಾಣ ವಚನ 12 ಗಂಟೆಗೆ ತಗೊಂಡಿವಿ, 12:30 ತಗೊಂಡಿರೋದು. ಇವತ್ತು 12:30 ಬಂದಿದ್ದೀನಿ, 24 ಗಂಟೆ ಆಗಿದೆ. ಏನೆಲ್ಲ ಹೇಳಿದ್ದೇವೆ ನಾವು ಜನರ ಮುಂದೆ, ಅಧಿಕಾರ ಕೊಡ್ರಪ್ಪ ನಾವು ಇವೆಲ್ಲ ಮಾಡ್ತೀವಿ ಅಂತ ಎಲ್ಲವನ್ನು ಕೂಡ ಮುಂದಿನ 5 ವರ್ಷದಲ್ಲಿ ನಾವು ಮಾಡೇ ತೀರ್ತೇವೆ. ಮಾಡದೇ ಇದ್ರೆ ನಮ್ಮ ಮುಖಾನೇ ತೋರಿಸಲ್ಲ ಅಂತ ಕೇಳಿದ್ದೀವಿ, ಅದರಂತೆ ನಡ್ಕೊಡ್ತೀವಿ.